हेलो विद्यार्थी मित्रे, आईएएस कन्नड वाहिनी के स्वागत कोरता केएस मेन्स जीएस 2020 अन्न मुंदुवरिसता इद्दीवि। भाग 11 हिंदिन प्रश्ने पत्रिके आदंतह सोशियोलजी समाजशास्त्र विभागद ओंदु प्रश्नेयन्न इवत्तु एत्तुकोंडिद्दीवि। हिंदिन प्रश्ने ई तर इदे, भारतद पारंपरिक ग्रामीण समाजद मेले जाज्मानि व्यवस्थेय परिणामगळन्नु हागू जाज्मानि व्यवस्थेय मेलिन प्रभावन्नु बीरिद बदलावणेगळन्नु परिशीलिसि अंत केळिद्दीवि। Examine the bearings of Jajmani system on the traditional rural society in India and the changes which have influenced the Jajmani system. Alanta prashne. Idondu hosa prashne. Samanyavagi purely samajashastra vidyarthigalu bariyuvanta uttara idu. So adro GS alli ide uttara madlebekagutte. So igagi peetikeyanu yav tara tagolbeku idike. Peetikeyanu samanyavagi vyakhyana roopadalli tagondre olledu ee prashnege. ಕಾರಣ ಜಾಜ್ಮಾನಿ ವ್ಯವಸ್ಥೆ ಎಂದರೆ ಏನು ಹೇಳುವಂಥ ಅಂಶವನ್ನು ಹೇಳಬೇಕು. ಅದೊಂದು ಟೆಕ್ನಿಕಲ್ ಪದವಾಗಿ ಕಂಡುಬರುತ್ತೆ. ಸೊ ಹೀಗಾಗಿ ಆ ಅರ್ಥವನ್ನು ಮೊದಲು ಹೇಳ್ಕೊಳ್ಳೋದೇ ಉತ್ತಮ ಅಂತ ಹೇಳ್ಬೋದು. ಜಾತಿಗಳ ನಡುವಿನ ಧಾರ್ಮಿಕವಾಗಿ ಹಾಗೂ ಸಾಮಾಜಿಕ ಪರಂಪರೆಗಳಿಂದ ಅಂಗೀಕಾರಗೊಂಡ ಪೂರ್ವ ಯೋಜಿತ ಶ್ರಮ ವಿಭಜನೆಯಾಗಿರುವುದು ಇದರ ಅರ್ಥ. ಅದೊಂದು ಶ್ರಮ ವಿಭಜನೆಯ ಅಂಶ ಹೇಳುವಂಥದ್ದು. ಇನ್ನು ಭಾರತದಂಥ ಕೃಷಿ ಆಧಾರಿತ ಕುಟುಂಬಗಳ ವ್ಯವಸ್ಥೆಗಳಲ್ಲಿ ಇದು ಅಸ್ತಿತ್ವದಲ್ಲಿ ಸಾಮಾನ್ಯವಾಗಿದೆ. ಉತ್ತರ ಭಾರತದಲ್ಲೂ ಇದೆ, ದಕ್ಷಿಣ ಭಾರತದಲ್ಲೂ ಇದೆ. ಬೇರೆ ಬೇರೆ ಭಿನ್ನ ಹೆಸರುಗಳಿಂದ ಬೇರೆ ಬೇರೆ ಹೆಸರುಗಳಿಂದ ಕರೆಯಲ್ಪಡುತ್ತೆ. ಸೊ ಅದರದ್ದೇ ಅದರ ಒಂದು ಮೂಲ ರೂಪ ಅಂತ ಹೇಳ್ಬೋದು. ಲಕ್ಷಣಗಳು ಏನು ಹಾಗಾದರೆ? ಅದಕ್ಕೂ ಪೂರ್ವದಲ್ಲಿ ಸಾಮಾನ್ಯವಾಗಿ ಈ ಹಳ್ಳಿಗಳಲ್ಲಿ ಯಜಮಾನ ಸೇವಕ, ಯಜಮಾನ ಕಮೀನ್ ಹೇಳುವಂಥ ಒಂದು ಸಂಬಂಧ ಕಂಡುಬರುತ್ತೆ. ಉತ್ತರ ಭಾರತದಲ್ಲಿ ಕಮೀನ್ ಅಂತ ಕರೀತಾರೆ ಸೇವಕನಿಗೆ. ಅಂದರೆ ಯಾವುದೋ ಒಬ್ಬ ಸಾಹುಕಾರ ಇದ್ದರೆ ಆತನಲ್ಲಿ ಏನು ಮಾಡುವಂಥದ್ದು, ಕೆಲವಷ್ಟು ಜನ ಅಥವಾ ಊರಿನ ಕೆಲವು ಜನ ಆತನಿಗೆ ಸೇವೆ ಸಲ್ಲಿಸುವಂಥದ್ದು ಅಂತೇಳಿ. ಸೊ ಇದು ಹೀಗಾಗಿ ಈ ಅಂತರ್ಜಾತಿ ಕುಟುಂಬಗಳ ನಡುವೆ ಕೆಲವು ಪ್ರಮಾಣೀಕೃತ ಸೇವೆಗಳನ್ನು ಸಲ್ಲಿಸುವುದು. ಉದಾಹರಣೆಗೆ ಬಡಗಿ, ಕಮ್ಮಾರ ಅಥವಾ ಕ್ಷೌರಿಕ ಇವರೆಲ್ಲ ಏನು ಮಾಡ್ತಾರೆ, ಯಜಮಾನರಿಗೆ ಪಾರಂಪರಿಕವಾಗಿ ಕ್ಷೌರಿಕನ ಮಕ್ಕಳು ಸಹಿತ ಏನು ಸೇವೆಯನ್ನು ಕೊಡುವಂಥದ್ದು. ಸೊ ಅವರಿಬ್ಬರ ನಡುವಿನ ಈ ಸಂಬಂಧವನ್ನು ಅಂತರ್ಜಾತಿ ಕುಟುಂಬಗಳ ಸಂಬಂಧ ಅಂತೇಳಿ ಕರಿಬೋದು. ಇನ್ನು ಇಲ್ಲಿ ಏನಾಗುತ್ತೆ ನೋಡಿ, ಕೆಲವೊಂದು ಹಣದ ಏನು ಪಾತ್ರನೇ ಇರಲ್ಲ, ಕೇವಲ ವಸ್ತುಗಳ ವಿನಿಮಯ, ಸೇವೆಯ ವಿನಿಮಯ ಮತ್ತು ವಸ್ತುಗಳ ವಿನಿಮಯ ಇರ್ಬೋದು. ಸೊ ಅದನ್ನು ನಾವು ಏನು ಹೇಳ್ಬೋದು, ಈಗ ವಸ್ತು ವಿನಿಮಯ ಪದ್ಧತಿಯ ಹೋಲಿಕೆಯನ್ನು ಹೊಂದಿದೆ. ಅಂದರೆ ಹಣ ಅಥವಾ ನಾಣ್ಯಗಳ ಚಲಾವಣೆಯ ಪಾತ್ರ ಕಡಿಮೆ ಇರ್ಬೋದು. ಈ ರೀತಿಯಾಗುತ್ತೆ, ವರ್ಷಕ್ಕೋ 6 ತಿಂಗಳಿಗೋ ಅಥವಾ 3 ವರ್ಷಕ್ಕೋ ಏನೋ ಒಂದು ಕೊಡುವಂಥದ್ದು, ಸೇವೆ ಮಾಡಿದಂಥ ವ್ಯಕ್ತಿಗೆ ಏನೋ ಒಂದು ಕೊಡುವಂಥದ್ದು ದಾನದ ರೂಪದಲ್ಲೋ ಅಥವಾ ಆ ಸೇವೆಗಾಗಿ ಕೊಡುವಂಥ ಒಂದು ಬೆಲೆ ಅಂತೇಳಿ ಹೇಳ್ಬೋದು. ಇನ್ನು ಇದರಲ್ಲಿ ಆಲ್ರೆಡಿ ಹೇಳಿದ್ದೀನಿ, ಯಜಮಾನ ಮತ್ತು ಸೇವಕ ಸಂಬಂಧ ಇರುತ್ತೆ ಅಂತೇಳಿ. ನೋಡಿ ಪ್ರಶ್ನೆ ಯಾವ ಥರ ಇದೆ ಅಂದರೆ ಪರಿಣಾಮಗಳನ್ನು ಕೇಳಿದ್ದಾನೆ. ಸೊ ಹೀಗಾಗಿ ನಾವು ಪರಿಣಾಮಗಳ ಬಗ್ಗೆ ಹೆಚ್ಚಿನ ಮಹತ್ವವನ್ನು ಕೊಡಬೇಕಾಗತ್ತೆ. ಈ ಜಾಜ್ಮಾನಿ ವ್ಯವಸ್ಥೆ ಯಾವ ರೀತಿಯ ಪರಿಣಾಮಗಳನ್ನು ಹೊಂದಿರುತ್ತೆ? ಮೊದಲನೇದಾಗಿ ಅವಲಂಬನೆ ಮತ್ತು ಸ್ವಾವಲಂಬನೆ, ಎರಡು ಕುಟುಂಬ, ಎರಡಕ್ಕಿಂತ ಹೆಚ್ಚು ಕುಟುಂಬಗಳ ನಡುವೆ ಅವಲಂಬನೆಯೂ ಇರ್ಬೋದು, ಸ್ವಾವಲಂಬನೆಯೂ ಆಗ್ಬೋದು. ಅಂದರೆ ವಿಲೇಜನ್ನೇ ತಗೊಂಡಾಗ, ಒಂದು ಗ್ರಾಮವನ್ನೇ ತೆಗೆದುಕೊಂಡಾಗ ಅದು ಸ್ವಾವಲಂಬನೆ ಆಗುತ್ತೆ. ಆ ವಿಲೇಜಿನ ಒಳಗಡೆ, ಹಳ್ಳಿಯ ಒಳಗಡೆ ಅಥವಾ ಗ್ರಾಮದ ಒಳಗಡೆ ತಗೊಂಡಾಗ ಅವಲಂಬನೆಯೂ ಆಗುತ್ತೆ. ಒಂದು ಕುಟುಂಬ ಇನ್ನೊಂದು ಕುಟುಂಬದ ಮೇಲೆ ಅವಲಂಬನೆ ಹಾಕ್ಕೊಂಡಿರುತ್ತೆ. ಇನ್ನು ಎರಡನೇದು ಆಲ್ರೆಡಿ ಹೇಳಿದ್ದೀನಿ, ಶ್ರಮ ವಿಭಜನೆ. ಪ್ರತಿಯೊಂದು ಕುಟುಂಬಕ್ಕೂ ಅದರದ್ದೇ ಆದ ಪಾರಂಪರಿಕ ಸೇವೆ ಅಥವಾ ಕಸುಬುಗಳು ಇರುತ್ತೆ. ಆ ಕಸುಬುಗಳನ್ನು ಪೂರೈಕೆ ಮಾಡುವಂಥದ್ದು, ಸೇವೆಗಾಗಿ ಒದಗಿಸುವಂಥದ್ದು, ಇದು ಅಲ್ಲಿ ವೈವಿಧ್ಯತೆಯೂ ಕಂಡುಬರ್ಬೋದು. ಈಗಾಗಲೇ ಹೇಳಿದ್ದೀನಿ ನಾನು, ಈ ಕಬ್ಬಿಣ ಮಾಡೋ ಅಕ್ಕಸಾಲಿಗೆ ಇರ್ಬೋದು ಅಥವಾ ಕುಂಬಾರ ಇರ್ಬೋದು ಅಥವಾ ಕ್ಷೌರಿಕ ಇರ್ಬೋದು, ಹೀಗೆ ಅನೇಕ ಅಂಶಗಳ ವೈವಿಧ್ಯತೆಯು ಕಂಡುಬರುತ್ತೆ ಅಂತ ಹೇಳೋದನ್ನು ಹೇಳ್ತೀವಿ ನಾವು. ಮೂರನೇದಾಗಿ ಜಾತಿಗಳ ಸ್ಥಳೀಕರಣ ಹಾಗೆ ಮುಂದುವರಿಕೆ. ಈ ಜಾಜ್ಮನಿ ವ್ಯವಸ್ಥೆಯಿಂದ ಏನಾಗುತ್ತೆ ಅಂದರೆ ಜಾತಿಗಳ ಸ್ಥಳೀಕರಣ, ಸ್ಟ್ರಾಟಿಫಿಕೇಷನ್ ಅಂತ ಕರೀತಾರೆ ಇಂಗ್ಲೀಷ್ನಲ್ಲಿ, ಅದು ಹಾಗೆ ಮುಂದುವರಿಯುತ್ತೆ, ಅದು ಬದಲಾಗಲ್ಲ. ಕಾರಣ ಇಷ್ಟೇ, ಪಾರಂಪರಿಕವಾಗಿ ಒಬ್ಬ ವ್ಯಕ್ತಿ ಅಥವಾ ಒಂದು ಕುಟುಂಬ ಯಾವುದೋ ಒಂದು ಕಸುಬನ್ನು ಮಾಡ್ತಾ ಇದ್ದರೆ ಆತ ಅದನ್ನೇ ಹಾಗೆ ಮುಂದುವರಿಸಬೇಕು, ಆ ವೃತ್ತಿ ಅಥವಾ ಕಸುಬನ್ನೇ ಮುಂದುವರಿಸಬೇಕು. ಹೀಗಾಗಿ ಆತನ ಜಾತಿ ಮತ್ತು ಕುಟುಂಬದ ಮೂಲತನವನ್ನು ಹಾಗೆ ಮುಂದುವರಿಸ್ಕೊಂಡು ಹೋಗುವಂಥ ಅಂಶ, ಅದು ಒಂದು ಪರಿಣಾಮನೇ ಅಂತ ಹೇಳ್ಬೋದು. ಆದರೆ ಇತ್ತೀಚೆಗೆ ಹಾಗಾದರೆ ಏನು, ಶಿಕ್ಷಣ, ಆಧುನಿಕತೆ, ಕೈಗಾರಿಕಾಕರಣ, ಈ ಎಲ್ಲ ಅಂಶಗಳಿಂದ ಏನಾಗ್ತಾ ಇದೆ, ಈ ಹಳ್ಳಿಗಳಲ್ಲೂ ಸಹ ಏನಾಗ್ತಾ ಇದೆ, ಈ ಅಂಶ ಯಜಮಾನ ಮತ್ತು ಸೇವಕ ಸಂಬಂಧದ ಅಂಶ ಅಥವಾ ಜಾಜ್ಮನಿ ವ್ಯವಸ್ಥೆ ಬದಲಾವಣೆ ಹೊಂತಾ ಇದೆ ಅಂತ ಹೇಳ್ಬೋದು. ಸೊ ಹೀಗಾಗಿ ಆಧುನಿಕತೆಯಿಂದ ಇದು ಮರೆಯಾಗುತ್ತಿದೆ ಅಂತೇಳಿ ಹೇಳ್ಬೋದು ತಾವು.
ಸೊ ಇಷ್ಟು ಪಾಯಿಂಟ್ಗಳನ್ನು ತಾವಿಟ್ಟು ಹೇಳಿದಾಗ ಉತ್ತರ ಆಲ್ಮೋಸ್ಟ್ ಸಮಗ್ರವಾಗಿ ಬರುತ್ತೆ ಅಂತ ಹೇಳ್ಬೋದು. ಇನ್ನು ಉಪಸಂಹಾರದಲ್ಲಿ ಏನು ಹೇಳಬೇಕು? ವಿವಿಧ ಪ್ರದೇಶಗಳಲ್ಲಿ ಬೇರೆ ಬೇರೆ ಹೆಸರುಗಳಿಂದ ಕರೆಯಲ್ಪಟ್ಟರು, ಅಂದರೆ ಈ ಯಜಮಾನ ಮತ್ತು ಸೇವಕ ಸಂಬಂಧಗಳು ಬೇರೆ ಬೇರೆ ಹೆಸರುಗಳಿಂದ ಕರೆಯಲ್ಪಟ್ಟರು, ಮೂಲ ರೂಪ ಒಂದೇ ಅಂತ ಹೇಳಿದರು. ಆ ಮೂಲ ರೂಪವೂ ಸಹಿತ ಇಂದಿನ ಒಂದು ವಾತಾವರಣ ವಿದ್ಯಮಾನ ಅಥವಾ ಬೆಳವಣಿಗೆಗಳಿಂದ ಏನಾಗ್ತಾ ಇದೆ, ಮೂಲ ರೂಪ ಕಳೆದುಕೊಳ್ತಾ ಇದೆ, ತನ್ನ ಲಕ್ಷಣಗಳನ್ನು ಕಳೆದುಕೊಳ್ತಾ ಇದೆ ಹೇಳೋದನ್ನು ಉಪಸಂಹಾರದಲ್ಲಿ ಅಥವಾ ಕನ್ಕ್ಲೂಷನ್ನಲ್ಲಿ ಹೇಳಿದರೆ ಸಾಕು. ಇದೊಂದು ಸ್ವಲ್ಪ ಟೆಕ್ನಿಕಲ್ ಪ್ರಶ್ನೆಯಾಗಿದೆ, ಸೊ ಹೀಗಾಗಿ ಇದಕ್ಕೆ ಟೆಕ್ನಿಕಲ್ ಉತ್ತರನೇ ಥರನೇ ಬರೀಬೇಕಾಗುತ್ತೆ. ಸೊ ಮುಂದಿನ ಸಂಚಿಕೆಯಿಂದ ಭೇಟಿಯಾಗೋಣ. ನಮಸ್ಕಾರ.